अका भरत ತುಂಬಾ ಕಾಲ ನೋತಿದ್ಯಾ ಭರತ ನನ್ನಿಂದ ತಾನೆ ಹಿಂಗಲ್ಲ ಆಗಿದ್ದು ನಿನಗೆ ಹಿಂಗಲ್ಲ ಆಯ್ತದೆ ಅಂತ ಗೊತ್ತೇ ಇರಲಿಲ್ಲ ನಾನು ಆಡಕ್ಕೆ ಬರ್ದಿಲ್ದೆ ಬಿದ್ಬಿಟ್ಟೆ ಅಲ್ವಾ ಭರತ सरी अयो जो जगे मन अल नम्मी मन बेरवर जो जग आड़े कायकोता अयो भरत अंग विषय गोता नम्म ऐने हेगे आडली ई डोंट केर डोंट केर हंगंद्रे ऐन बरुत्तो अय्यो अक्क अदु केर अल्ल केर ई डोंट केर अंद्रे नन यादक्कू हेदरल्ल अंत अम्म अल्ल गुम्म बंद्रु ई डोंट केर आगल्ल हेळबारदु बरुत्तो सरी सरी नानु नीर तगोंडु होगबेकु चेतु ऊट माड्ता इद्दाने सरि अक्क अम्म हेळिदाग ನಿನ್ನ ಆಟಾಡಕ್ಕೆ ಬರುವಂತೆ ನಾನು ಹೋಗ್ತೀನಿ ಸರಿ ಅಕ್ಕ ಅಕ್ಕ ಏನು ಬರುತ್ತೆ ಐ ಲೈಕ್ ಯು ಅಕ್ಕ ಲೈಕ್ ಕುನಾ ಅಂಗಂದ್ರೆ ಏನು ಅರ್ಥ ಆಯ್ತಿಲ್ವಲ್ಲ मर्तोबिट्रे कष्ट आय्तदे अदागंद्रे नीनंद्रे ननगे तुंबा इष्ट अंत अय्यो हौदा ಭರತಿಗ್ ನನ್ನ ಮೇಲೆ ಅದೆಷ್ಟು ಪ್ರೀತಿ ಅವನು ನನ್ನನ್ನ ತುಂಬಾ ಇಷ್ಟ ಅನ್ನ ಹೌದಕ್ಕ ನಮ್ಮ ಭರತ್ ತುಂಬಾ ಒಳ್ಳೆಯವನು ಅವನಿಗೆ ಒಳ್ಳೆಯವರ ಕಂಡ್ರೆ ತುಂಬಾ ಇಷ್ಟ ಹೌದು ಚಿತ್ತು ನಿನ್ನ ಮಾತು ನಿಜ ಚಿತ್ತು ಇಷ್ಟು ಬೇಗ ಊಟ ಮಾಡ್ಬಿಟ್ಯಾ ಓ ಊಟ ಆಯ್ತು ಈಗ ಆಟ ಆಡಣ ಇಲ್ಲ ಇಷ್ಟೊತ್ತಿನಾಗ ಬೇಡ ಅಮ್ಮ ಬೈತಾರೆ ಅಮ್ಮನ್ನು ಬಯ್ಯಲ್ಲ ಯಾರು ಬಯ್ಯಲ್ಲ अम्मनु आट आड़क सेर्चकोळ्ळोण नाळे आट आडोण चित्तु ननगे अवेल गोत्तिल्ल नानीग आट आडबेकु अक्क कण्ण मुच्चले आडोण सरि आय्तु चित्तु सरि ईग आट शुरु माडोण सरि आद्रे कण्णिगे यार बट्टे कट्टकोळ्ळोदु तडि ओंद निमिष इंकि पिंकि पोंकि फादर रेडी डोंकि डोंकि रेस फादर क्राइस इंकी पिंकी पोंकी अयो नाने आउट आबुटे अप्पा कन्नी कचीफ कटी आयतु बापा मगने नीने सिकाकबेकनो कानिस्तिदेनो कानिस्तिदेनो इल्ल तिरुगो देष्टो अंद इदु एरडु ओ ए हुषार गाड़ी
ಚೇತು ಏನ್ ಮಾಡ್ತಾ ಇದ್ದೀರಾ ಇಲ್ಲಿ? ಸ್ವಲ್ಪನಾದ್ರೂ ಬುದ್ಧಿಗಿದ್ದಿ ಇದೆಯಾ ನಿಮ್ಗೆ? ಇಷ್ಟು ಸರು ಹೊತ್ತಿನಲ್ಲಿ ನೀವು ಕಣ್ಣ ಮುಚ್ಚಾಲೆ ಆಟ ಆಡೋವಾಗ ಈ ವಯಸ್ಸಾದ ನಮ್ಮನ್ನು ಸೇರಿಸ್ಕೋಬೇಕು ಅಂತ ಜ್ಞಾನ ಬೇಡವಾ ನಿಮ್ಗೆ? ಏನು ಯೋಚನೆ ಮಾಡ್ತಾ ಇದ್ದೀಯಾ? ಹಾ, ಈ ತಾತನಿಗೆ ವಯಸ್ಸಾಗೋಗ್ಬಿಟ್ಟಿದೆ, ಓಡೋದಕ್ಕೆ ಆಗೋದಿಲ್ಲ ಅಂತನಾ? ನೋಡ್ತೀಯಾ ನಾನು ಎಷ್ಟು ಫಾಸ್ಟ್ ಅಂತ? ಇನ್ನೂ 20 ವರ್ಷ ಹೀಗೆ ಫಾಸ್ಟಾಗಿ ಓಡ್ತೀನಿ. ನೋಡ್ತೀಯಾ, ಓಡ್ಲಾ? ಹಾ ನೋಡು. ಚೆನ್ನಾಗಿ ಓಡ್ತೀರಾ ತತ್ತ ನೀವು? ಹೌದು ಹೌದು, ಇಡೀ ಬಿಲ್ಡಿಂಗ್ ಅಲ್ಲಾಡ್ತಿರೋದು ನೋಡಿದ್ರೆ ಗೊತ್ತಾಗುತ್ತೆ. ಏ ಪ್ರಶಾಂತ್, ಸ್ವಲ್ಪ ಸುಮ್ಮನಿರಯ್ಯ, ಮಕ್ಕಳ ಜೊತೆ ಮಕ್ಕಳ ಥರ ಇರೋದನ್ನು ಕಲ್ತ್ಕೊಳ್ಳಯ್ಯ. ವಯಸ್ಸಾಗೋದು ಬೇರೆ, ಆಯುಸ್ ಕಳೆಯೋದು ಬೇರೆ. ನೀನು ಸ್ವಲ್ಪ ತೆಪ್ಪಗಿರು. ಹಾಂ ಚುಕ್ಕಿ, ಚೇತು ಇನ್ಯಾಕೆ ತಡ? ಶುರು ಹಚ್ಕೊಳ್ಳಿ. ತತ್ತ ನೀವು ನಮ್ಮ ಜೊತೆ ಆಟಾಡೋದಾ? ರಾಗಿ ಮುದ್ದೆ ತಿಂದು ಬೆಳೆದಿರೋ ಬಾಡಿ ಇದು ಗೊತ್ತಾ? ಗೋಡೆ ಗುತ್ತಿ ಗೋಡೆಗೆ ಗಾಯ ಮಾಡ್ಬಿಡ್ತೀವಿ. ಶುರು ಹಚ್ಕೊಳ್ಳೋಣ, ನನ್ನ ಸೇರಿಸ್ಕೊಳ್ತೀರಾ? ಸರಿ ತಾತ, ನೀವು ಬನ್ನಿ. ಹೌದಾ, ಬೈ, ನಿನ್ನ ಕಣ್ಣಿಗೆ ಬಟ್ಟೆ ಕಟ್ತೀನಿ ಹಾಗಾದ್ರೆ. ಬೈ ತಿಳ್ಕೊ. ಕಟ್ಲಾ? ಒಂದು ಎರಡು ಮೂರು ಹಿಡ್ಕೋ, ಇಡೀ ಇಡೀ. ಸಿಕ್ತಿಲ್ಲ, ಹುಡುಗಿ ಹುಡುಗಿ ಸಾಕಾಗೋಯ್ತು. ಕಣ್ಣ ಮುಚ್ಚಾಲೆ ಅಂದ್ರೆ ಹಾಗೇನಪ್ಪ? ಬಾ ನಾನು ಇಲ್ಲಿದ್ದೀನಿ, ಹಿಡ್ಕೋ 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 ಹಿಡ್ಕೋ. ಹೌದು ಹೌದು ಚುಕ್ಕಿ, ಬೈ, ನೀನ್ ಕಣ್ಣಿ ಬಟ್ಟೆ ಕಟ್ತೀನಿ, ಈಗ ನೀನ್ ಹಿಡಿಬೇಕು. ರೀ ನೋಡಿದ್ರ ಚುಕ್ಕಿನ, ನಮ್ ಚೇತು ಬೇಜಾರಾಗ್ಬಾರ್ದು ಅಂತ ತಾನೇ ಸುಮ್ ಸುಮ್ನೆ ಸೋತ್ಲು. ತಿರುಗಿಸ್ಲಾ? 1 2 3 ಹಿಡಿ.
ಓಡಾಡಕ್ಕೆ ಪಂಚೆ ತಡವರ್ಸುತ್ತೆ, ಒಂದು ಪಟಾಪಟಿ ಚಡಿ ತಂದ್ಕೊಡ್ಲ. ಏನ್ರಿ ನೀವು? ಅಲ್ಲ ಯಶೋಧ, ಅದು ಸಾಕು, ಸುಮ್ಮನಿರ್ರಿ. ಪಾವನಿ, ಗಂಟೆ 8:30 ಆಯ್ತು, ಹೊಟ್ಟೆ ಬೇರೆ ಹಸಿತಾ ಇದೆ. ನೀವೆಲ್ಲ ಸೇರ್ಕೊಂಡು ಇಲ್ಲಿ ಕಣ್ಣ ಮಚ್ಚಾಲ ಆಡ್ತಾ ಇದ್ದೀರಾ? ಅತ್ತೆ, ಅಡುಗೆ ಎಲ್ಲ ರೆಡಿ ಇದೆ ಅತ್ತೆ, ಇನ್ನೇನು ಬಡಿಸ್ಬೇಕಷ್ಟೆ. ರೀ ಬನ್ರಿ, ಈ ವಯಸ್ಸಲ್ಲಿ ಕಣ್ಣ ಮುಚ್ಚಾಲ ಆಡ್ತಾರಂತೆ. ನಾಳೆ ಮತ್ತೆ ಆಡೋಣ. ಇವ ದುಡ್ಡ ಏನೋ ಸರ ಬಂದ್ಬಿಡ್ತು. ಬಂದೆ. ಹೌದು ಪುಟ್ಟಿ, ಅಜ್ಜಿ ತುಂಬಾ ಒಳ್ಳೆಯವರು. ನೋಡ್ತಾ ಇರು, ಒಂದಿನ ಇದೇ ಅಜ್ಜಿ ನಿನ್ನನ್ನು ಮುದ್ದಾಡೋ ಕಾಲ ಬಂದೇ ಬರುತ್ತೆ. ಹೌದಾ ಅಮ್ಮ? ಹೌದು ಚಿನ್ನ, ಬನ್ನಿ. ಅಜ್ಜಿಗೆ ಹಶವಾಗ್ತಾ ಇದೆಯಂತೆ, ಊಟಕ್ಕೆ ಹೋಗೋಣ. ಬಾ ಭರತ್, ಇಲ್ಲಿ ನಿಂತ್ಕೊಂಡು ಏನು ಮಾಡ್ತಿದ್ಯಾ? ಬಾ ಮಲ್ಕೋ ಬಾ. ಹೋಗಮ್ಮ, ನನ್ನ ಜೊತೆ ಮಾತಾಡಬೇಡ. ಯಾಕೋ, ಏನಾಯ್ತು ನಿನ್ಗೆ? ನೋಡು, ಅವರೆಲ್ಲ ಎಷ್ಟು ಚೆನ್ನಾಗಿ ಆಟ ಆಡ್ತಿದ್ರು. ನೀನ್ ನೋಡ್ತಾ ಇದೆಯಲ್ಲ ಕದ್ದು ಮುಚ್ಚಿ, ಅದನ್ನ ನಾನು ನೋಡ್ದೆ. ತಾತ ಕೂಡ ಆಡ್ತಾ ಇದ್ರು. ನಾನು ಆ ವಾರ್ಡಲ್ಲಿ ಇದ್ದಿದ್ರೆ ಎಷ್ಟು ಚೆನ್ನಾಗಿರ್ತಿತ್ತು. ಹೋಗಮ್ಮ ನೀನು. ಏಯ್ ಸಾಕು, ಸುಮ್ಮನಿರೋ ಕಂಡಿದ್ದೀನಿ. ಆಟ ಅಂತೆ ಆಟ, ಹೋಗಿ ಮಲ್ಕೊ. ಹೋಗು ಹೋಗು. ಹಲೋ, ನಿನ್ನೆ ನೆನ್ಸ್ಕೊತಾ ಇದ್ದೆ ನಾನು, ನಿನಗೆ ಫೋನ್ ಮಾಡಬೇಕು ಅಂತಾನೆ ಫೋನ್ ಎತ್ಕೊಂಡು ಬಂದಿದ್ದು. ಅಷ್ಟರಲ್ಲಿ ನಿನ್ನ ಫೋನೇ ಬಂತು. ನಿನಗೆ 100 ವರ್ಷ ಆಯಸ್ಸು. ಆಯಸ್ಸಿನ ವಿಷಯ ಆಗಿರಲಿ, ಅದಕ್ಕೆ ಏನು ನಡೀತಾ ಇದೆ ಅಮ್ಮನೇಲಿ? ಅಯ್ಯೋ, ಅದು ಯಾವ ಬಾಯಿಂದ ಹೇಳಿ ಮಂದ? ಅದು ಯಾವುದೋ ಕೇರಿ ಹುಡುಗಿ ಬಂದಿದ್ದಾಳಲ್ಲ, ಅವಳು ಬೆಳಿಗ್ಗೆಯಿಂದ ಏನೇನೋ ಅನಾಹುತ ಮಾಡಿ ನಮ್ಮ ಭರತ್ ಕಾಲ್ಗೆಲ್ಲ ಪೆಟ್ಟು ಮಾಡಿ ಏನೇನೋ ರಾಮಾಯಣ ಮಾಡಿಬಿಟ್ಲು ಕಣೆ. ಏನು ಅದಕ್ಕೆ ಅವಳು ಅಷ್ಟೊಂದು ಜೋರಿದ್ದಾಳ? ಜೋರಾಗಿರೋದಾ? ಅವಳು ಸಾಮಾನ್ಯದ ಹುಡುಗಿ ಅಲ್ಲ ಕಣೆ, ನೋಡಕ್ ಮಾತ್ರ ವ್ಯಾನಿಟಿ ಬ್ಯಾಗ್ ತರ ಇದ್ದಾಳೆ ಅಷ್ಟೆ. ಆ ಮನೆಯಿಂದ ಮಾವ ಅವಳ ನೀಟಾಗಿ ಕರ್ಕೊಂಡು ಬಂದ್ರ? ಕರ್ಕೊಂಡು ಬರೋವರೆಗೂ ನನ್ಗೆ ಗೊತ್ತು. ಆಮೇಲೆ ಏನೇನಾಯ್ತು ಅದಕ್ಕೆ? ನೋಡಿದ ತಕ್ಷಣ ನಮ್ಮ ಯಜಮಾನ್ರೆ ಅವಳ ಪರವಾಗಿ ಮಾತಾಡಕ್ ಶುರು ಮಾಡಿಬಿಟ್ರು. ಈ ಶೇರು ಗೀರು ಅನ್ನೋ ಪದಗಳನ್ನ ಬಿಟ್ರೆ ಅವ್ರ ಬಾಯಿಂದ ಬೇರೆ ಯಾವ್ದಾದ್ರು ಪದಗಳನ್ನ ಕೇಳಿದ ನೆನಪಿದ್ಯಾ ನಿಂಗೆ? ನಿಮ್ಮ ಯಜಮಾನ್ರನ್ನೇ ಮೋಡಿ ಮಾಡಿದಾಳೆ ಅಂದ್ರೆ ಅವಳು ಸಾಮಾನ್ಯದವಳಲ್ಲ ಅದಕ್ಕೆ. ಅಷ್ಟೇ ಅಲ್ಲ ಮಂದ, ಈಗಷ್ಟೇ ಮಾವನವರು ಅವಳ ಜೊತೆ ಸೇರ್ಕೊಂಡು ಕಣ್ಣ ಮುಚ್ಚಾಲೆ ಆಟ ಆಡಕ್ ಶುರು ಮಾಡಿದ್ದಾರೆ. ಈ ಪುಸ್ತಕದ ಕಾನೂನು ಬಿಟ್ರೆ ಬೇರೆ ಯಾವುದು ಗೊತ್ತೇ ಇರಲಿಲ್ಲ ಅವ್ರಿಗೆ. ಹೌದಾ ಅದಕ್ಕೆ? ಅಂದಹಾಗೆ ನಮ್ಮಮ್ಮ ಸದ್ಯ ಅವರಿನ್ನೂ ಬದಲಾಗಿಲ್ಲ. ಆ ಚುಕ್ಕಿ ಕಣ್ಣಿನ್ನು ನಿಮ್ಮಮ್ಮನ ಮೇಲೆ ಬಿದ್ದಿಲ್ಲ ಅಂತ ಕಾಣತ್ತೆ. ಅವರು ಏನಾದರೂ ಬದಲಾಗ್ಬಿಟ್ರೆ ನಮ್ಮ ಮನೇಲಿ ಒಂದು ಚುಕ್ಕಿ ಅಭಿಮಾನಿಗಳ ಸಂಘನೇ ಶುರು ಆಗ್ಬಿಡುತ್ತೆ. ಅದಕ್ಕೆ ಈ ಚುಕ್ಕಿನೇ ಅಧ್ಯಕ್ಷೆ ಉಪಾಧ್ಯಕ್ಷೆ ಎಲ್ಲ ಆಗ್ಬಿಡ್ತಾಳೆ. ಅದಕ್ಕೆ ನಮ್ಮಮ್ಮ ಅಷ್ಟು ಸುಲಭವಾಗಿ ಬದಲಾಗೋ ವ್ಯಕ್ತಿ ಅಲ್ಲ. ಹಾಗನ್ಕೊಂಡು ಸುಮ್ಮನೆ ಇರಕ್ಕಾಗತ್ತ? ಆ ಕೇರಿ ಹುಡುಗಿ ಬೇಕಾದ್ರೆ ಖಾಲಿ ಕಲ್ಗೂ ಮಾಟ ಮಾಡಿಸಿ ಮಾತಾಡ್ಸ್ಬಿಡ್ತಾಳೆ. ಅವಳಿಗೇನಾದ್ರೂ ಮಾಡಲೇಬೇಕು. ಮಾಡೋದೇನು ಉಳಿದಿಲ್ಲ. ಮೊದಲು ಆ ಹುಡುಗಿಗೆ ಆ ಮನೆಯಿಂದ ಗೇಟ್ ಪಾಸ್ ಕೊಟ್ಟು ಓಡಿಸಿದ್ರೆ ಆಯ್ತು. ಓಡಿಸಿದ್ರೆ ಆಯ್ತು ಅಂತಲ್ಲ, ಓಡಿಸ್ಲೇಬೇಕು. ಅವಳು ತುಂಬ ದಿವಸ ಈ ಮನೇಲೆ ಇದ್ರೆ ಈ ಮನೇನ ಕೊಂಡ್ಕೊಳ್ಳೋ ಲೆವೆಲ್ಗೆ ಬೆಳೆದು ನಮ್ಮನೆಲ್ಲ ಬಳ್ದು ಬಿಡ್ತಾಳೆ. ಹೌದು ಮಾನ್ಸಿ, ಮೊದಲು ಆ ಕೆಲಸ ಮಾಡಬೇಕು. ಮಂದ, ನಿನ್ಗೆ ಇನ್ನೊಂದು ವಿಷಯ ಗೊತ್ತಾ? ಆ ಕೇರಿ ಹುಡುಗಿ ಬಗ್ಗೆ ಬೇರೆ ಇನ್ಯಾರು ಮಾತಾಡೋ ಹಂಗೆ ಇಲ್ಲ. ಈ ಪಾವನಿ ಮೈ ಮೇಲೆ ಕಂಬಳಿ ಹುಳ ಬಿಟ್ಟಾಗಾಡ್ತಾಳೆ. ಏನ್ ಕೇಳ್ತೀಯ? ನಾನೇನೋ ಒಂದು ಸ್ವಲ್ಪ ಬೈದೆ ಅಂತ ನನ್ ಮೇಲೆ ಹೇಗೆ ಎಗರಾಡೋದು ಗೊತ್ತಾ ಅವಳು? ಏನೋ ತಾನೇ ಹೆತ್ತು ಹೊತ್ತು ಮೆತ್ತಿರೋ ಮಗು ಅನ್ನೋ ಹಾಗೆ. ಅದಕ್ಕೆ ಒಳ್ಳೆ ಪಾಯಿಂಟ ಹೇಳಿದ್ರಿ. ಯಾವ ಬಟನ್ ಒತ್ತಿದ್ರೆ ಯಾವ ಲೈಟ್ ಉರಿಯುತ್ತೆ ಅಂತ ನಂಗೆ ಈಗ ಗೊತ್ತಾಯ್ತು. ನೋಡ್ತಾರೆ ನಾನು ಏನ್ ಮಾಡ್ತೀನಿ ಅಂತ. ಏನಾದ್ರೂ ಮಾಡು.
ಆದ್ರೆ ಯಾರು ಈ ಮನೆಯಲ್ಲಿ ಒಂದ್ ನಿಮಿಷನು ನೆಮ್ಮದಿಯಾಗಿರಬಾರದು ಅದಕ್ಕೆಲ್ಲ ಕಾರಣ ಆ ಕೇರಿ ಹುಡುಗಿ ಅಂತಾನೆ ಆಗಬೇಕು ಅವಳಿಗೆ ಸರಿಯಾದ ಶಾಸ್ತ್ರ ಆಗಬೇಕು ಆಗುತ್ತೆ ಅದಕ್ಕೆ ಖಂಡಿತ ಆಗುತ್ತೆ ಗುಡ್ ನೈಟ್ ಗುಡ್ ನೈಟ್ ರಾತ್ರಿ ಒಂದು ಗಂಟೆ ಎರಡು ಗಂಟೆ ಆದರೂ ಕಂಪ್ಯೂಟರ್ ಮುಂದೆ ಶೇರ್ ಬೆಲೆ ಆ ಬೆಲೆ ಈ ಬೆಲೆ ಅಂತ ಕಕ್ಕೈ ಮುಕ್ಕೊಂಡು ಕೂತಿರ್ತಾರೆ ಬೆಳಿಗ್ಗೆ ಎಂಟಾದರೂ ಎದ್ದೇಳೋದಿಲ್ಲ ಮುಸ್ಕ್ ಹಾಕೊಂಡು ಮಲಗಿರ್ತಾರೆ ಇದು ಒಂದು ಬದುಕ ಅಮ್ಮ ಯಾಕಮ್ಮ ಅಪ್ಪನ ಮೇಲೆ ಇರೋ ಕೋಪ ನನ್ನ ಮೇಲೆ ತರಿಸ್ತ ಜೋರಾಗಿ ಬೆಲ್ಟ್ ಹಾಕಬೇಡ ಹೊಟ್ಟೆ ನೋವಾಗುತ್ತೆ ಏ ಎಟ್ಟಕ್ಕೆ ನಿಂತ್ಕೊಳ್ಳ ಸ್ವಾಮಿ ಎಲ್ಲಿದೆಯಪ್ಪ ನಿನ್ನ ನೋಡದೆ ನಾನು ಕಣ್ಬಿಡಲ್ಲ ಎಲ್ಲಿದ್ರು ಬೇಗಪ್ಪ ಅಪ್ಪ ರಾಮ 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 ಈ ಕಡೆ ಬಾರೋ ಹೋಗಿ ಹೋಗಿ ರಾಮ 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 ನೀನೇನಾದ್ರೂ ನಿಮ್ಮ ಅಪ್ಪನ ಕಾಲಕ್ಕೆ ಸಿಕ್ಕಾಕೊಂಡ್ ಬಿಟ್ರೆ ಅಪ್ಪಚ್ಚಿ ಹೋಗ್ತೀಯ ಅಷ್ಟೇ ನಿಮ್ಮ ಅಪ್ಪನ್ಗ ಬೆಳಿಗ್ಗೆ ಎದ್ದ ತಕ್ಷಣ ದೇವ್ರ ಫೋಟೋ ನೋಡದೆ ಹೋದ್ರೆ ಬೆಳಕಾಗಲ್ಲ ಅಪ್ಪನ್ಗೆ ಈ ಕಾಯಿಲೆ ಯಾವಾಗ ವಾಸಿ ಆಗುತ್ತೆ ಅಮ್ಮ ಹ್ಮ್ ಅವ್ರ ತಲೆಗೆ ಬಾಗಿಲು ಬಡದಾಗ ರಾಮ 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 27 ರಾಮ 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 28 ರಾಮ 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 29 ರಾಮ 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 30 ರಾಮ 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 32 ರಾಮ 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 ಲೈಫ್ ಅಲ್ಲಿ ಇದೊಂದನ್ನೇ ನಮ್ಮನ್ನು ಕರೆಕ್ಟ್ ಆಗಿ ಮಾಡೋದು ಜನ ದೇವ್ರನ್ನ ಹುಡುಕೊಂಡು ಎಷ್ಟೆಲ್ಲ ಕಷ್ಟಪಡ್ತಾರೆ ತಪಸ್ಸು ಮಾಡ್ತಾರೆ ಆದ್ರೆ ದೇವ್ರು ನಮ್ಮ ಮನಗೆ ಮಾತ್ರನೇ ಕಾಣಿಸೋದು ಏ ಮನು ಹುಷಾರೋ ಬಿದ್ದಿದ್ದೀಯ ಥ್ಯಾಂಕ್ಸ್ ಅಪ್ಪ ಮಕ್ಕಳು ಎಡವು ಬಿದ್ದಾಗ ಅಪ್ಪ ಅಮ್ಮ ತಾನೇ ಎತ್ತಿ ನಿಲ್ಲಿಸ್ಬೇಕು ಮಾರ್ನಿಂಗ್ ಮಾರ್ನಿಂಗ್ ವಾರ್ನಿಂಗ್ ಮಾಡಿದ್ಯಲ್ಲ ಥ್ಯಾಂಕ್ಸ್ ರಾಮ 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 ಅಲ್ವಾ ಮನು ನೀನೀಗ ದೇವ್ರನ್ನ ಹುಡುಕೊಂಡು ಕಾಶಿಗೋ ರಾಮೇಶ್ವರಕ್ಕೋ ಹೋದ ಹಾಗೆ ಮನೆಯಲ್ಲೇ ಮೈಲಿಗಟ್ಟಲೆ ನಡೆಯೋ ಬದಲು ನಿನ್ ಕುತ್ಕೆಗೋ ಇಲ್ಲ ನಿನ್ ಬೆಡ್ರೂಮಿನ ಫ್ಯಾನ್ಗೋ ಒಂದ್ ದೇವ್ರ ಫೋಟೋ ನೇತಾಕೋ ಬರ್ತೇನೋ ಏನಮ್ಮ ನೀನು ಮನೆಗೆ ದೊಡ್ಡೊಳಗೆ ಇಂತ ಮಾತಾಡ್ತೀಯ ಬೆಡ್ರೂಮ್ ಅಲ್ಲಿ ದೇವ್ರ ಫೋಟೋ ಹಾಕೊಳ್ಳೋದು ಬ್ಯಾಡ್ ಸಂಸ್ಕೃತಿ ಅಲ್ವಾ ಏ ರಾಮ ರಾಮ ಅಯ್ಯೋ ರಾಮ ಏನಾಯ್ತು ಏನಿಲ್ಲ ಅಣ್ಣ ಹೋಗಿ 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 ಥೂ ನಿನ್ನ ರಾಮ 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 ಹೇಯ್